Hi friends, good afternoon. Welcome back to my channel. Ivattin vlog alli nanu clay pot no hege seasoning madodu anta helikortiddini. But idu vlog tumba doddadaga enandre lengthy agutte annabetti nanu eradu part martini. Part 1 alli neevu nodabodu andre nenene tagondiddini idu hege before now use madakinta enen maadbeku anta steps agirutte. Ee video full end varigu nodi anta helta. Ee video nimge ishta idre one like maadi share maadi. Yaar nan channel subscribe agalva subscribe aagi. Nodi friends, nan tagondiruvanta patrege bandu one baandli ಎರಡು ಮಿಲ್ಕ್ ಪಾಟು ಮತ್ತು ಒಂದು ಕಡಾಯಿ. ಸೊ ಅದನ್ನೆಲ್ಲ ನಾನು ಒಂದು ಬಕೆಟ್ ಆಗಿರ್ಬೋದು ಇಲ್ಲಾಂದರೆ ಒಂದು ಚಿಕ್ಕ ಡ್ರಮ್ ಆಗಿರ್ಬೋದು ಅದನ್ನು ಆಲ್ಮೋಸ್ಟ್ 12 hoursವರೆಗೂ ನೀವು ಅದರಲ್ಲಿ ಸೋಕ್ ಮಾಡಬೇಕು, ಅಂದರೆ ನೆನಾಗಿ ಬಿಡಬೇಕು. ಅದು ಬಬ್ಬಲ್ಸ್ ಬರುತ್ತೆ ನೋಡಿ, ಬಬ್ಬಲ್ಸ್ ಹೋಗೋವರೆಗೂ ಇರಬೇಕು. ಅಟ್ಲೀಸ್ಟ್ ಮಿನಿಮಮ್ 5 hours ಅವನ ಇರಬೇಕು. ನೀವು ನೋಡ್ತಿರ್ಬೋದು ಬಬ್ಬಲ್ಸ್ ಹೇಗೆ ಬರ್ತಿರ್ಬೋದು, ಹೇಗೆ ಬರ್ತಿದೆ ಅಂತ. ಇದೆಲ್ಲ ನೀಟಾಗಿ ಅದಕ್ಕಿಂತ ಮುಂಚೆ ನಾನು ಕ್ಲೀನಾಗಿ ವಾಶ್ ಮಾಡಿದ್ದೀನಿ, ಟ್ವೈಸ್ ವಾಶ್ ಮಾಡಿದ್ದೀನಿ. ಬಟ್ ವೀಡಿಯೋನ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಾನು ಮಾಡ್ತಿದ್ದಂತ ಆ ವೀಡಿಯೋ ನಾನು ಮಾಡೋಕ್ಕಾಗಿಲ್ಲ. ನೋಡಿ ಬಬ್ಬಲ್ಸ್ ಹೇಗೆ ಬರ್ತದೆ ಅಂತ. ಇದು ನಾನೆಲ್ಲ ಒಂದು ದೊಡ್ಡ ಬಕೆಟ್ಗೆ ನಾನು ಇದನ್ನು ಏನಂದರೆ ಸೋಕ್ ಮಾಡ್ತಿದ್ದೀನಿ. ನೆನಾಗ್ತದೆ, ಮೀನ್ಸ್ ಫುಲ್ ಮುಳುಗಬೇಕದು. ನೀವು ನೋಡ್ಬೋದು ಅದು ಮುಳುಗಿಲ್ಲ ಅಂದ್ಬಿಟ್ಟು ನಾನು ಕೆಳಗಡೆ ತಿರ್ಗಾ ಅದು ಏನೇನೋ ಪ್ಲೇಟ್ ಇತ್ತು ಅದನ್ನು ತೆಗೆದು ಮೇಲೆ ಹಾಕ್ಬಿಡಿ. ಫುಲ್ ಇದೋರೆಗೂ ಏನು ವಾಟರ್ ಫುಲ್ ಮುಳುಗಬೇಕು, ಅದು ಪಾಟ್ ಮೇಲೆ ಪಾಟ್ ಒಳಗೆ ಪಾಟು ಕಾಣಬಾರ್ದು, ಫುಲ್ ವಾಟರ್ ಇರಬೇಕು ಅದು. ನೀವು ನೋಡ್ಬೋದು ಬಟ್ ಸ್ವಲ್ಪ ಏನೋ ಕಮ್ಮಿ ಇದೆ ಅಂದ್ಬಿಟ್ಟು ವಾಟರ್ ಬಿಟ್ಟೆ ನಾನು ನಲ್ಲಿ. ಸೊ ಹಾಗೆ ಇದೊಂದು ಅದು ಏನಾಗಿದೆ ಅಂದರೆ ಅದು ಫುಲ್ಲು ಕವರ್ ಆಗ್ತಿರಲಿಲ್ಲ ಪಾಟು. ಸೊ ನಾನು ಏನು ಮಾಡಿದೆ, ಪ್ಲೇಟ್ ಇದೆಯಲ್ಲ ಪ್ಲೇಟ್ ಸ್ವಲ್ಪ ಅಂದರೆ ಕನ್ಸಿಸ್ಟೆಡ್ ಇತ್ತು. ಸೊ ನಾನು ಅದನ್ನು ಪ್ಲೇಟ್ ತೆಗೆದು ಮೇಲೆ ಇಟ್ಟು ಅದು ಫುಲ್ ವಾಟರ್ ಮುಳ್ಕೋವರೆಗೂ ಅದರಲ್ಲೇ ಬಕೆಟೆಲ್ಲ ಬಿಟ್ಟೆ. ಆಲ್ಮೋಸ್ಟ್ ನಾನು ಬಿಟ್ಟಿದ್ದೀನಿ ಫ್ರೆಂಡ್ಸ್, 10 hours ಬಿಟ್ಟಿದ್ದೆ ಅದು. ಸೊ ಹಾಗೆ ನೀವು ನೋಡ್ಬೋದು ಈ ಥರ ಅದು ಬಬ್ಬಲ್ಸ್ ಬರ್ತಾ ಇದೆ. ನೋಡ್ಬೋದು ಬಬ್ಬಲ್ಸ್ ಬರ್ತಿರುತ್ತಲ್ಲ, ಬಬ್ಬಲ್ಸ್ ಹೋಗ್ಬೇಕು ಮತ್ತು ಚೆನ್ನಾಗಿ ಅದು ನೆನೆಯಾಗಿ ನೆನಿಬೇಕು ಬಿಫೋರ್ ನಾವು ಪ್ರೊಸೀಡ್ ಮಾಡೋಕ್ಕಿಂತ ಮುಂಚೆ. ಇದು ನೋಡ್ಬೋದು ಈಗ ಎಲ್ಲ ಚೆನ್ನಾಗಿ ಅದು ಏನಂದರೆ ನೆನ್ಕೊಂಡಿದೆ. ನೀವು ನೋಡ್ಬೋದು ಇಲ್ಲಿ ನೋಡಿ, ಇದು ನೀವು ಜಸ್ಟ್ 2 minutes ಈಚೆ ಇಡಿ ಅದೆಲ್ಲ ಹೆಂಗೆ ಅಬ್ಸಾರ್ಬ್ ಆಗುತ್ತೆ. ಕ್ಲೇ ಪಾಟ್ ಅಲ್ವಾ ಇದು, ಆಲ್ಮೋಸ್ಟ್ ಇದು ಇದಾಗಿರುತ್ತೆ, ಒಳಗಿರುತ್ತೆ. ನಾನೇನು ಮಾಡ್ತೀನಿ, ಅದು ತೆಗೆದ್ಬಿಟ್ಟು ತಿರ್ಗಾ ಬಿಸಿಲಿಗೆ ಇಡ್ತಾ ಇದ್ದೇನೆ. ಬಿಸಿಲಿಗಿಟ್ಟರೆ ಸ್ವಲ್ಪ ಅದನ್ನೇನಂದರೆ ಅಬ್ಸಾರ್ಬ್ ಆಗುತ್ತೆ ಅಂತ. ನಾನು ನೀರೇನು ಇರಬಾರ್ದು ಬಿಕಾಸ್ ನಾನು ಇನ್ನೊಂದು ಸ್ಟೆಪ್ಪು ಇದರಲ್ಲಿ 2 steps ಅಷ್ಟೇ ನೋಡ್ತಾ ಇದ್ದೀನಿ. ಕಮ್ಮಿಂಗ್ ಪಾರ್ಟ್ 2 ಅಲ್ಲಿ ಬಂದುಬಿಟ್ಟು ನಾನು ಇನ್ನೂ ರಿಮೈನಿಂಗ್ 2 steps ತೋರಿಸ್ತೀನಿ. ಈಗ ನೋಡ್ಬೋದು ಇದೆಲ್ಲ ನಾನು ಬಿಸಿಲಿಗೆ ಒಂದು 1 hour ಇಡ್ತೀನಿ. ಸೈಡಿಗೆ ಇಟ್ಟು ನೋಡ್ಬೋದು ನೋಡಿ ಫ್ರೆಂಡ್ಸ್. ಅದಾದಮೇಲೆ ನಾನು ಏನು ಮಾಡ್ತೀನಿ, ಇದೆಲ್ಲ ಮಿಲ್ಕ್ ಪಾಟ್ ಇದೆಯಲ್ಲ, ಮಿಲ್ಕ್ ಪಾಟು ಒಂದು ಬಿರಿಯಾನಿ ಪಾಟು ಒಂದು ಏನಂದರೆ ಬಾಂಡ್ಲಿ ಇದೆಯಲ್ಲ, ಅದೆಲ್ಲಗೂ ನಾನು ಕೊಕೊನೆಟ್ ಆಯಿಲ್ ಆಗಿರ್ಬೋದು. ನಾನು ಬಂದು ಸನ್ ಪ್ಯೂರೇ ಯೂಸ್ ಮಾಡಿ ಸೊ ಸನ್ ಪ್ಯೂರ ಅಪ್ಲೈ ಮಾಡ್ತಿದ್ದೀನಿ. ಸೊ ಫಸ್ಟ್ ನೋಡ್ಬೋದು ಇಲ್ಲಿ ನೋಡಿ, ಎಲ್ಲ ತಳ ಫುಲ್ಲು ಏನಂದರೆ ಕಂಟೈನರ್ ಫುಲ್ಲು ಇದಾಗಬೇಕು. ಸೊ ಹಾಗಾಗಿ ಎಲ್ಲದಕ್ಕೂ ನಾನು ಆಯಿಲ್ ಅಪ್ಲೈ ಮಾಡಿ ಬಿಸಿಲಿಗೆ ಬಿಡ್ತಿದ್ದೀನಿ. ಬಿಸಿಲಿಗೆ ಬಿಡೋದಕ್ಕಿಂತ ಬಿಸಿಲು ಇರಬೇಕು ಮತ್ತು ಇದು ಆಲ್ಮೋಸ್ಟ್ 1 night ಇರಬೇಕು ಫ್ರೆಂಡ್ಸ್. ದೆನ್ ನೆಕ್ಸ್ಟ್ ಡೇ ಬಂದ್ಬಿಟ್ಟು ನಾವು ಪ್ರೊಸೀಡ್ ಮಾಡ್ಬೋದು, ಅಂದರೆ ಕುಕ್ಕಿಂಗ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ತೋರಿಸ್ತೀನಿ. ಇಷ್ಟ ಇದು ನೋಡಿ, ಎಲ್ಲ ಒಂದೊಂದು ಹಿಂಗೆ ಒಂದೊಂದಾಗಿ ನಾನು ತೆಗೆದ್ಬಿಟ್ಟು ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀನಿ, ಅಪ್ಲೈ ಮಾಡ್ತೀನಿ. ಈಗ ನೋಡಿ ಇಷ್ಟು ಇದೆಯಲ್ಲ, ಇಷ್ಟು ವೆಸಲ್ಸ್ ಪಾತ್ರೆ ಇದೆಯಲ್ಲ, ಒಂದೊಂದಾಗಿ ನಾನು ತೆಗೆದ್ಬಿಟ್ಟು ಆಯಿಲ್ ಅಂದರೆ ನಾನು ಯೂಸ್ ಮಾಡಿ ಸನ್ ಪ್ಯೂರ್ ಆಗಲೇ ಹೇಳಿದ್ನಲ್ಲ, ಇದನ್ನು ಇದಕ್ಕೆ ಫಸ್ಟ್ ನಾನು ಪ್ಲೇಟ್ಗೆ ಬಂದು ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಅಂದರೆ ಅಲ್ಲಿ ನೋಡ್ಬೋದು ಫುಲ್ಲು ಒಂದಕ್ಕೂ ಗ್ಯಾಪ್ ಇಟ್ಟಿದ್ರೆ ಫುಲ್ಲು ಅದಕ್ಕೆ ಅಪ್ಲೈ ಮಾಡ್ತಿದ್ದೀನಿ, ಯಾಕಂದರೆ ಆಯಿಲೆಲ್ಲ ಅಬ್ಸಾರ್ಬ್ ಆಗುತ್ತೆ ಬಟ್ ತಳ ಗಟ್ಟಿಯಾಗುತ್ತೆ. ನಿಮ್ಮ ಈ ಥರ ಮಾಡೋದ್ರಿಂದ ಮಣ್ಣು ಯಾವುದೇ ಇದು ಮಣ್ಣಿನ ಪಾತ್ರೆ ಯೂಸ್ ಮಾಡ್ತಿದ್ದಲ್ಲ, ಸೊ ಅದು ಕೆಮಿಕಲ್ ಆಗಿರ್ಬೋದು ಮತ್ತು ಅದಕ್ಕೇನನ್ನ ಅಂದರೆ ನಾವು ಯೂಸ್ ಮಾಡೋಕ್ಕಿಂತ ಮುಂಚೆ ಏನ ಸ್ಮೆಲ್ ಬರುತ್ತೆ. ನೀವು ನೋಡ್ಬೋದು ಮಣ್ಣಿನ ಸ್ಮೆಲ್ಲು, ಆ ಸ್ಮೆಲ್ಲು ಚೆನ್ನಾಗಿರುತ್ತೆ. ಬಟ್ ಅದನ್ನು ನಾವು ಯೂಸ್ ಅಡುಗೆ ಮಾಡಬೇಕಾದ್ರೆ ಅದು ಬಂದರೆ ಒಳ್ಳೆಯದಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಅದಕ್ಕಿಂತ ಈ ಥರ ಪ್ರೊಸೆಸಿಂಗ್ ಮಾಡೋದ್ರಿಂದ ಆ ಸ್ಮೆಲ್ಲು ಹೋಗುತ್ತೆ ಮತ್ತು ಪಾತ್ರೆನೂ ತಳ ಗಟ್ಟಿ ಬರುತ್ತೆ. ಸೊ ಹಾಗಾಗಿ ನಾನು ಈ ಪ್ರೊಸೆಸಿಂಗ್ ಯೂಸ್ ಮಾಡ್ತಿದ್ದೀನಿ, ಈ ಸ್ಟೆಪ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಆಯಿಲ್ ಫುಲ್ ನೋಡಿ ಒಂಚೂರು ಗ್ಯಾಪ್ ಇಲ್ಲದ್ರೆ ಅಪ್ಲೈ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು, ಇದು ಬಂದು ಕಡಾಯಿದು. ಈಗ ನೋಡಿ ನಾನು ಬಿರಿಯಾನಿ ಪಾಟ್ ಇದೆಯಾ, ಈ ಬಿರಿಯಾನಿ ಪಾಟ್ಗೆ ಸೈಡಲ್ಲಿ ನೋಡಿ ಒಂಚೂರು ಇದಿಲ್ದ್ರೆ ಎಲ್ಲ ಫುಲ್ಲು ಆಯಿಲ್ ಅಪ್ಲೈ ಮಾಡ್ತೀನಿ. ಎಷ್ಟು ಬೇಗ ಅಬ್ಸರ್ವ್ ಆಗ್ತಿದೆ ನೋಡ್ಬೋದು ನೀವು, ಇದು ಅಬ್ಸರ್ವ್ ಇಷ್ಟು ಅಬ್ಸರ್ವ್ ಆಗ್ತದೆ. ಫುಲ್ ಒಳಗಡೆ ತಳನೂ ಫುಲ್ ಒಳಗಡೆನೂ ಅಷ್ಟೇ, ಎಲ್ಲದಕ್ಕೂ ಒಳಗಡೆ ಹಾಕಬೇಕು ನೋಡಿ. ಕಂಟಕ್ಕಾಗಿರ್ಬೋದು ಮತ್ತು ಒಳ್ಳೆ ತಳದಕ್ಕೆಲ್ಲ ಹಾಕಬೇಕು ನೋಡಿ. ಇಷ್ಟು ಹಾಕಿದ್ಮೇಲೆ ಇದನ್ನು ಬಿಸಿಲಿಗೆ ಬಿಟ್ಬಿಡ್ಬೇಕು, ಅದನ್ನು ಡ್ರೈ ಆಗಬೇಕು, ಬಿಸಿಲಲ್ಲೇ ಡ್ರೈ ಆಗಬೇಕು. ಸೊ ಅದು ಬಿಸಿಲಲ್ಲೇ ಬಿಡಬೇಕು. ನಾನು ಮನೆ ಮುಂದೆ ಸ್ವಲ್ಪ ಜಾಗ ಇತ್ತು ಅಂತ ಬಿಸಿಲಲ್ಲೇ ಬಿಟ್ಟಿದ್ದೀನಿ.
ಇವಾಗ ಬಾಂಡ್ಲಿ ತೊಗೊಂಡು ಅದಿಂದ ಲೈಕ್ ಒಳಗಡೆ ತಲೆ ಮತ್ತು ಹಿಂದೆ ಎಲ್ಲ ಫುಲ್ಲೂ ಅಪ್ಲೈ ಮಾಡ್ತಿದ್ದೀನಿ ಆಯಿಲು. ನೀವು ಕೈಯಲ್ಲೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನೀವೇನು ಮಾಡ್ತೀರಾ ಒಂದು ಕಾಟನ್ ಬಟ್ಟೆಯೂ ಯೂಸ್ ಮಾಡ್ಬೋದು. ಬಟ್ ನಾನು ಕಾಟನ್ ಬಟ್ಟೆ ಪ್ರೆಸೆಂಟ್ ಇಲ್ದಿರೋ ಕಾರಣ ನಾನು ಹ್ಯಾಂಡೇ ಯೂಸ್ ಮಾಡ್ತಾಯಿದ್ದೀನಿ. ಯೂಸ್ ಮಾಡಿಬಿಟ್ಟು ಇದನ್ನು ಆಯಿಲ್ ಅಪ್ಲೈ ಮಾಡ್ತಿದ್ದೀನಿ. ಇದು ಅಪ್ಲೈ ಮಾಡೋದ್ರಿಂದ ಅದು ಸ್ವಲ್ಪ ಏನಂದರೆ ಗಟ್ಟಿನೂ ಆಗುತ್ತೆ, ಮತ್ತು ಒಳಗಡೆ ಏನೇನು ಕೆಮಿಕಲ್ಸ್ ಇದೆ ಅದು ಲೈಕ್ ಅದು ಫಂಕ್ಷನಿಂಗ್ ಏನು ಅಂದರೆ ಮುಂದೆ ನಮಗೆ ಏನು ಪ್ರಾಬ್ಲಮ್ ಆಗಲ್ಲ ಆಯಿಲ್ ಅಪ್ಲೈ ಮಾಡೋದ್ರಿಂದ. ಇದರಿಂದ ನಮ್ಗೆ ತುಂಬ ಯೂಸಸ್ ಇದೆ. ನಾವು ಇದರಲ್ಲಿ ಅಡುಗೆ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಪ್ಲಸ್ ಏನಂದರೆ ಅಡ್ವಾಂಟೇಜ್ ಜಾಸ್ತಿ ಏನಂದರೆ ಏನು ಚಿಕನ್ ಆಗಿರ್ಬೋದು ಮತ್ತು ಮಿನರಲ್ಸ್ ಏನೇನಿರುತ್ತೆ ಎಲ್ಲ ಸತ್ವಗಳು ಇದರಿಂದ ನಮ್ಗೆ ದೊರೆಯುತ್ತೆ ಅಂತಲೇ ಹೇಳ್ಬೋದು. ಇವನ್ ಆವಾಗಿನ ಕಾಲದಲ್ಲೆಲ್ಲ ಜಾಸ್ತಿ ಏನು ಅಲ್ಯೂಮಿನಿಯಂ ಆಗಿರ್ಬೋದು ಆ ಥರದ್ದೆಲ್ಲ ಯೂಸ್ ಮಾಡ್ತಿಲ್ಲ, ಇವನ್ ಮಣ್ಣಿಂದ ಕ್ಲೇ ಪಾಟ ಯೂಸ್ ಮಾಡ್ತಿದ್ದು. ಸೊ ಅದೊಂದು ರೀಸನ್ಗೆ, ಬಟ್ ಆವಾಗಿನ ಕಾಲ ಯೂಸ್ ಮಾಡಿ, ಬಟ್ ಇವಾಗೂ ಇದು ಬಂದಿದೆ ಏನಂದರೆ ಇವಾಗಿನ ಸೀಸನ್ನಿಂಗ್ ಇವಾಗಿನ ಕಾಲದಲ್ಲೂ ಯೂಸ್ ಮಾಡ್ತಾರೆ. ಇದು ಯೂಸ್ ಮಾಡೋದ್ರಿಂದ ಹೆಲ್ತು ನಮ್ಮ ಕೈಲಿ ಅದೇನು ಹೇಳ್ತಾರಲ್ಲ ನಮ್ಮ ಆರೋಗ್ಯ ನಮ್ಮ ಕೈಲಿದೆ ಅಂತ. ಸೊ ಹಾಗಾಗಿ ಈ ಥರ ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ, ಪ್ಲಸ್ ಏನು ಅನ್ವಾಂಟೆಡ್ ಏನು ಹೆಲ್ತ್ ಇಶ್ಯೂಸು ಆಗೋಲ್ಲ ಈ ಥರ ನಾವು ಪಾತ್ರೆ ಯೂಸ್ ಮಾಡೋದ್ರಿಂದ. ಬಟ್ ಇದ್ರ ಈ ಥರ ಏನು ಮಾಡ್ಬೋದು ಅಂದರೆ ಗೊತ್ತಾ ಫ್ರೆಂಡ್, ಇವನ್ ನಾನ್ ವೆಜ್ ಯೂಸ್ ಮಾಡೋ ಚಿಕನ್ ಮಟನ್ ಆಗಿರ್ಬೋದು ಮತ್ತು ಏನಂದರೆ ರಸಮ್ಮು ಅದೆಲ್ಲ ಚೆನ್ನಾಗಿ ಇದ್ರಲ್ಲಿ ಮಾಡಿದ್ರೆ ಸಖತ್ತಾಗುತ್ತೆ. ನಾನು ಅದು ಈ ಪಾತ್ರೆಲಿ ಹೇಗೆ ಅಡುಗೆ ಮಾಡೋದು ಅಂತಲೂ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬಟ್ ಇದು ಸೀಸನಿಂಗ್ ತೋರಿಸ್ತಾ ಇದು, ಅದಕ್ಕಿಂತ ಮುಂಚೆ ಪ್ರೋಸೆಸ್ ಏನಿದೆ ಅಂತ ಇದ್ರಲ್ಲಿ ನಾನು ತೋರಿಸ್ಕೊಡ್ತಾ ಇರೋದು. ನೋಡಿ ಎಲ್ಲ ಕಂಟಾಗಿ ಫುಲ್ಲು ಆಗ್ತಾ ಇದ್ದೀನಿ. ಓ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ವೀಡಿಯೋ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಫುಲ್ಲು ಎಂಡ್ವರೆಗೂ ನೋಡಿ ನೋಡಿ ಫುಲ್ ಎಲ್ಲ ಆಯಿತು. ಈಗ ನಾನು ಜಸ್ಟ್ ಅಂದರೆ ಬಿಸಿಲಿಗೆ ಬಿಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬಿಸಿಲು ಅಂದರೆ ಆಲ್ಮೋಸ್ಟ್ ಅವರ್ ಅಲ್ಲ ಇವತ್ತೆಲ್ಲ ಮೀನ್ಸ್ ಒನ್ ಡೇ ಫುಲ್ ಬಿಡ್ತೀನಿ ಅದನ್ನು 12 ಅವರ್ಸ್ 40